हाय फ्रेंड्स, इवत नानु मालपुरी हेग माड़ो दोंते तोरिस्ता इदेने। इदु माटिको तुम्बाने सिंपल मत इदर टेस्ट सेम बेकरियली सिगो तरने इरत्ते। नोडी साइड्स अल्ली चेन्नागी क्रिस्पी आगी बंदिदे। मध्यदल्ली हीगे सॉफ्ट आगिरुत्ते। बनी हेग माड़ो दंत नोड़ोण। मालपुरी माड़लिके नानिल्ली ओंदु कप मैदा तकोंडिदेने। ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕಬೇಕು। ನೀವೆಷ್ಟು ಮೈದಾ ತಗೊಳ್ತಿರೋ ಅಷ್ಟೇ ಸಕ್ಕರೆ ಹಾಕಬೇಕು। ಚಿಟಿಕೆ ಉಪ್ಪು, ಚಿಟಿಕೆಯಷ್ಟು ಯೆಲ್ಲೋ ಫುಡ್ ಕಲರ್ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು। ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು। ತುಂಬಾ ತೆಳುವಾಗಿ ಮಾಡಬೇಡಿ, ಯಾಕಂದ್ರೆ ಸಕ್ಕರೆ ಕರಗಿದ ಮೇಲೆ ಹಿಟ್ಟು ತೆಳುವಾಗುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಲಿ। ನೋಡಿ ಈಗ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇದೆ। ಸಕ್ಕರೆ ಕಂಪ್ಲೀಟ್ ಆಗಿ ಕರಗಿದ ಮೇಲೆ ಇದು ಇನ್ನು ತೆಳುವಾಗುತ್ತೆ। ನನಗೆ ಹಿಟ್ಟು ಕಲಸಲಿಕ್ಕೆ ಸುಮಾರು 1/4 ಕಪ್ ಅಷ್ಟು ನೀರು ಬೇಕಾಯ್ತು। ಈಗ ಇದನ್ನು ಮುಚ್ಚಳ ಮುಚ್ಚಿ ಓವರ್ ನೈಟ್ ಇಡಬೇಕು, ಅಥವಾ ನೀವು ಬೇಕಿದ್ರೆ ಬೆಳಿಗ್ಗೆ ಬೇಗ ಹಿಟ್ಟನ್ನು ಕಲಸಿಟ್ಟು ಸಂಜೆ ಕೂಡ ಮಾಡಬಹುದು। ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇದೆ, ಹೀಗೆ ಸೆಮಿ ಥಿಕ್ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು। ಹಿಟ್ಟು ಇದಕ್ಕಿಂತ ತೆಳುವಾಗಿದ್ರೆ ಸ್ವಲ್ಪ ಮೈದಾ ಹಾಕಿ, ಅಥವಾ ಇದಕ್ಕಿಂತ ಸ್ವಲ್ಪ ದಪ್ಪ ಇದೆ ಅಂತ ಅನ್ಸಿದ್ರೆ ನೀರು ಹಾಕಿ ಸರಿ ಮಾಡ್ಕೊಳ್ಳಿ। ನೀವು ಬೇಕಿದ್ರೆ ಫಸ್ಟ್ ಒಂದು ಮಾಲ್ಪುರಿಯನ್ನು ಫ್ರೈ ಮಾಡಿ ನೋಡಿ, ಮತ್ತೆ ಬೇಕಿದ್ರೆ ಹಿಟ್ಟನ್ನು ಸರಿ ಮಾಡ್ಕೊಳ್ಬಹುದು। ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಹಾಕಬೇಕು। ಇದನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಬೇಕು। ನಾನು ಮಾಲ್ಪುರಿ ಮಾಡಲಿಕ್ಕೆ ಈ ರೀತಿಯ ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ। ನಿಮ್ಮ ಹತ್ರ ಕಬ್ಬಿಣದ ತವ ಇದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು। ಒಟ್ಟಿನಲ್ಲಿ ಅಡಿ ಭಾಗ ಡೀಪ್ ಇರಬಾರ್ದು, ಅಂದ್ರೆ ಗುಂಡಿ ತರ ಇರಬಾರ್ದು, ಹೀಗೆ ಸ್ವಲ್ಪ ಫ್ಲಾಟ್ ಆಗಿರಬೇಕು। ನೀವೀಗ ಇಲ್ಲಿ ನೋಡ್ತಾ ಇರಬಹುದು ಸೈಡ್ಸ್ ಅಲ್ಲಿ ಸ್ವಲ್ಪ ಕಂದು ಬಣ್ಣ ಬಂದಿದೆ, ಈ ರೀತಿಯಾದಾಗ ಇದನ್ನು ಮಗುಚಿ ಹಾಕಬೇಕು। ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಒಟ್ಟಿಗೆ 2 ನಿಮಿಷ ಬೇಕಾಗುತ್ತೆ। 2 ಸೈಡ್ ಫ್ರೈ ಆದ ನಂತರ ಯಾವುದಾದರೂ ಚಪ್ಪಟೆ ಸ್ಪೂನ್ ಅಥವಾ ಸ್ಪ್ಯಾಟುಲಾದ ಮಧ್ಯದಲ್ಲಿ ಇದನ್ನಿಟ್ಟು ಹೀಗೆ ಪ್ರೆಸ್ ಮಾಡಿ ಎಕ್ಸೆಸ್ ಆಯಿಲ್ ಅನ್ನು ತೆಗಿಬೇಕು। ನಿಮ್ಮ ಹತ್ರ ಅಗಲವಾದ ಪ್ಯಾನ್ ಅಥವಾ ತವ ಇದ್ರೆ ನೀವು 2-3 ಮಾಲ್ಪುರಿಯನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಬಹುದು। ನಾನಿಲ್ಲಿ ಯೂಸ್ ಮಾಡ್ತಿರೋ ಪ್ಯಾನ್ ಜಾಸ್ತಿ ಅಗಲ ಇಲ್ಲ, ಹಾಗಾಗಿ ಒಂದೊಂದೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ। ಈ ಸ್ವೀಟ್ ಅನ್ನು ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು, ಯಾಕಂದ್ರೆ ಇದರಲ್ಲಿ ಪಾಕ ಏನೂ ಮಾಡ್ಲಿಕ್ಕೆ ಇರೋದಿಲ್ಲ, ಜಸ್ಟ್ ಮೈದಾ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ರೆ ಆಯ್ತು। ನಾನಿಲ್ಲಿ ತೋರಿಸಿರೋ ಮೆಜರ್ಮೆಂಟ್ ನಿಂದ ನೀವು 9 ಅಥವಾ 10 ಮಾಲ್ಪುರಿಯನ್ನು ಮಾಡ್ಕೊಳ್ಬಹುದು। ಇದು ಮಾಡಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ। ಒಂದ್ ವೇಳೆ ಹಿಟ್ಟು ತೆಳುವಾದ್ರೆ ಮಾಲ್ಪುರಿ ಹಾಕುವಾಗ ಸರಿಯಾಗಿ ರೌಂಡ್ ಶೇಪ್ ಬರೋದಿಲ್ಲ, ನೋಡಿ ಈ ರೀತಿ ಆಗುತ್ತೆ। ಆಗ ನೀವೇನ್ ಮಾಡ್ಬೇಕಂದ್ರೆ ಹಿಟ್ಟಿಗೆ ಸ್ವಲ್ಪ ಮೈದಾ ಹಾಕಿ ಮಿಕ್ಸ್ ಮಾಡಿ ನಂತರ ಫ್ರೈ ಮಾಡ್ಕೊಳ್ಳಿ। ನೋಡಿದ್ರಲ್ವಾ ಮಾಲ್ಪುರಿ ಹೇಗ್ ಮಾಡೋದು ಅಂತ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದ ನಂತರ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ। ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।